ಇಂಗ್ಲೆಂಡ್ ಟೂರ್ ಆಫ್ ಸೌತ್ ಆಫ್ರಿಕಾ 2020 ಫುಲ್ ಶೆಡ್ಯೂಲ್ ಇನ್ ಕನ್ನಡ. ಕನ್ನಡದಲ್ಲಿ ನಾನು ನಿಮಗೆ ಶೆಡ್ಯೂಲ್ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾವಾಗ ಸೀರೀಸ್ ಶುರು ಆಗುತ್ತೆ, ಎಲ್ಲಿರುತ್ತೆ ಮ್ಯಾಚಸ್ ಅಂದರೆ ಸೌತ್ ಆಫ್ರಿಕಾದಲ್ಲಿರುತ್ತೆ. ಆ್ಯಸ್ ಇಟ್ ಈಸ್ ನೀವು ತಮ್ಮನೇಲಿ ನೋಡ್ದಂಗೆ ಇಂಗ್ಲೆಂಡ್ ಟೂರ್ ಆಫ್ ಸೌತ್ ಆಫ್ರಿಕಾ ಅಲ್ವಾ. ಇಂಗ್ಲೆಂಡು ಇಂಗ್ಲೀಷ್ ಕ್ರಿಕೆಟರ್ಸು ಸೌತ್ ಆಫ್ರಿಕಾ ಕ್ರಿಕೆಟ್ ಆಡಕ್ಕೆ ಬರ್ತಾರೆ. ಅದರಲ್ಲಿ 3-3 ಮ್ಯಾಚಸ್ ಇರುತ್ತೆ, 3 T20, 3 ODI ಇರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ನಡೆಯುತ್ತೆ ಅಪ್ಪ ಅಂದರೆ. ಮೊದಲನೇ ಪಂದ್ಯ T20 ಆಗಿರುತ್ತೆ, 3 T20 ಮ್ಯಾಚ್ ನಡೆಸ್ತಾರೆ, 3ರಲ್ಲಿ ಯಾರು ಎರಡು ಗೆಲ್ತಾರೋ ಅವರು ಸೀರೀಸ್ ವಿನ್ನರ್ ಆಗ್ತಾರೆ. T20 ಸೀರೀಸ್ ಅದಾದಮೇಲೆ ODI ಸೀರೀಸ್ ನಡೆಯುತ್ತೆ. ಮೊದಲನೇ T20 ಮ್ಯಾಚ್ 27ನೇ ತಾರೀಕು ನವಂಬರ್ ನಡೆಯುತ್ತೆ, ಕೇಪ್ ಟೌನಲ್ಲಿ. ಒಳ್ಳೆ ಮ್ಯಾಚ್ ಕೂಡ ಇರುವಂಥದ್ದು, ಒಳ್ಳೆ ಇಬ್ಬರು ಕಡೆ ಡೇಂಜರಸ್ ಬೌಲರ್ಸ್ ಕೂಡ ಇದ್ದಾರೆ. IPLಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿರೋರು ಕೂಡ ಇದ್ದಾರೆ. ನಮ್ಮ ಇಂಗ್ಲೆಂಡ್ ಕಡೆ ಜೋಫ್ರಾ ಆರ್ಚರ್ ಇದ್ದರೆ, ನಮ್ಮ ಸೌತ್ ಆಫ್ರಿಕಾ ಕಡೆ ರಬಾಡ ಅವರು ಇದ್ದೇ ಇರ್ತಾರೆ ಆ್ಯಸ್ ಯೂಶುವಲ್. ಅದಾದಮೇಲೆ ನಿಮಗೆ ಸೆಕೆಂಡ್ T20 ನವಂಬರ್ 24 ತಾರೀಕು ಪಾರ್ಲೆಯಲ್ಲಿ ನಡೆಯುತ್ತೆ, ಸಂಜೆ 6 ಗಂಟೆಗೆ ಶುರು ಆಗುತ್ತೆ, ನಮಗೆ ಸಾಯಂಕಾಲ ಇರುತ್ತೆ. ಎಲ್ಲ ಮ್ಯಾಚಸ್ಸು ನಿಮಗೆ ನೈಟ್ ಮ್ಯಾಚಸ್ ಇರುತ್ತೆ, T20 ಮ್ಯಾಚಸ್ಸು ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು ಮನೇಲಿ. ಅದೇ ಟೈಮ್ಗೆ ಇಂಡಿಯಾದು ನಡೀತಿರುತ್ತೆ, ಎರಡು ಆಲ್ಟರ್ನೇಟಿವ್ ಆಗಿ ನೋಡ್ಕೊಳ್ಳಿ ನಿಮಗೆ ಇಷ್ಟ ಬಂದಿದ್ದು. ಸೆಕೆಂಡ್ ಮ್ಯಾಚ್ ಅಂದರೆ ಥರ್ಡ್ ಮ್ಯಾಚ್ December 1 ನಡೆಯುತ್ತೆ, 3ನೇ ಮ್ಯಾಚು December 1 ನೈಟು 9ವರೆಗೆ ನಡೆಯುತ್ತೆ ಕೇಪ್ ಟೌನಲ್ಲಿ. ಪಿಚ್ಚಸ್ ಎಲ್ಲ ಚೆನ್ನಾಗಿರುತ್ತೆ, ಸೌತ್ ಆಫ್ರಿಕಾ ಪಿಚ್ಚಸ್ಸು ಬೌನ್ಸಿ ಅಷ್ಟೇನಾಗಲ್ಲ. ಪೇಸರ್ಸ್ಗೆ ಒಳ್ಳೆ ಪೇಸ್ ಅಟ್ಯಾಕ್ ಯಾರು ಇರ್ತಾರೋ ಅವ್ರಿಗೆ ಗೆಲ್ಬೋದು, ಬ್ಯಾಟಿಂಗ್ ಅಟ್ಯಾಕ್ ಅಷ್ಟೇ ಏನಿಲ್ಲ, ಬೌಲಿಂಗ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಗೆಲ್ಬೋದು ಅನಿಸುತ್ತೆ. ಇಲ್ಲಿಗೆ 3 ಸೀರೀಸ್ ಆಯಿತು, ಅಂದರೆ 3 ಮ್ಯಾಚಸ್ಗಳಾಯಿತು. ಮತ್ತೊಂದು ಅಂದರೆ ODI ಮ್ಯಾಚಸ್ಗಳು ಕೂಡ ಇರುತ್ತೆ. ಆ 3 T20 ಆದಮೇಲೆ 3 ODI ಶುರು ಆಗುತ್ತೆ. ODI ಟೀಮ್ಸ್ ಎಲ್ಲ ಸಖತ್ತಾಗಿದ್ದಾರೆ, ಎಲ್ಲ ಪ್ಲೇಯರ್ ಇಬ್ಬರು ಪ್ಲೇಯರ್ಸ್ ಎಲ್ಲ ಘಟನೆಗಟ್ಟಿಗಳಿದ್ದಾರೆ. ಆದರೆ ಸ್ಟೇಡಿಯಮಲ್ಲಿ ಅಭಿಮಾನಿಗಳು ಇರಲ್ಲ, ಅದೊಂದು ಬೇಜಾರಾದರೆ ಅದನ್ನು ಬಿಟ್ಟರೇನಿಲ್ಲ. ಮೊದಲನೇ ODI ಪಂದ್ಯ December 4 ಶುರು ಆಗುತ್ತೆ ಕೇಪ್ ಟೌನಲ್ಲಿ, ನಿಮಗೆ ಸಾಯಂಕಾಲ 4ವರೆಗೆ ಶುರು ಆಗುತ್ತೆ. ಒಳ್ಳೆ ಪಂದ್ಯ ಏನಪ್ಪ ಅಂದರೆ, ಸೌತ್ ಆಫ್ರಿಕಾ ಕಡೆಯಿಂದನೂ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ, ಇಂಗ್ಲೆಂಡ್ ಕಡೆಯಿಂದನೂ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ. ಯಾರು ಗೆಲ್ತಾರೋ ಅವ್ರ ಮೇಲೆ ಒಂದು ಹೈ ಚಾನ್ಸ್ ಇರುತ್ತೆ. ಇಂಗ್ಲೆಂಡ್ ಫೇವ್ರೇಟ್ಸ್ ಆಗಿರ್ತಾರೆ, ಏನಕ್ಕಪ್ಪ ಅಂದರೆ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಕೂಡ ಎಲ್ಲ ಚೆನ್ನಾಗಿರುತ್ತೆ ಇಂಗ್ಲೆಂಡಲ್ಲಿ. ಸೌತ್ ಆಫ್ರಿಕಾ ಹೋಮ್ ಗ್ರೌಂಡ್ ಅಲ್ವಾ, ಫೇವ್ರೇಟ್ ಇದ್ದೇ ಇರುತ್ತೆ. ಎರಡನೇ ODI ಪಂದ್ಯ ಪಾರ್ಲೆಯಲ್ಲಿ ನಡೆಯುತ್ತೆ, December 6 ಮಧ್ಯಾಹ್ನ 1ವರೆಗೆ ಶುರು ಆಗುತ್ತೆ. ಮಧ್ಯಾಹ್ನ 1ವರೆಗೆ ಊಟ ಮಾಡ್ಕೊಂಡು ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು ಮ್ಯಾಚ್ನ. ಯಾವ್ದ್ರಲ್ಲಿ ನಿಮಗೆ ಲೈವ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ನಿಮಗೆ ಡ್ರೀಮ್ ಇಲೆವೆನ್ ಟೀಮ್ ಮತ್ತು ಗೇಮ್ಸ್ ಟೀಮ್ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒನ್ ಆಫ್ ದಿ ಬೆಸ್ಟ್ ಫ್ಯಾಂಟಸಿ ಕೂಡ ಅದು. ಯಾರು ಡೌನ್ಲೋಡ್ ಮಾಡಿಲ್ಲ ಅಂದರೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. 3ನೇ ODI ಪಂದ್ಯ December 9 ನಡೀತೆ, ಇಲ್ಲಿಗೆ ಸೀರೀಸ್ ಖತಮ್. ಲಾಸ್ಟ್ ಕೋಣೆಯ ಪಂದ್ಯ ಕೇಪ್ ಟೌನ್ ನಡೆಸ್ತಾರೆ, 4:30 ಸಂಜೆ ಇರುತ್ತೆ. ಅಂದರೆ ಸಾಯಂಕಾಲದ್ದು ಸ್ನ್ಯಾಕ್ಸ್ ಇನ್ನೋ ಟೈಮು ಕುತ್ಕೊಂಡು ನೋಡಿ ಕಂಪ್ಲೀಟಾಗಿ ಮ್ಯಾಚು, ಚೆನ್ನಾಗಿರುತ್ತೆ. ನೀವೇನೋ ದುಡ್ಡು ಮಾಡಬೇಕಂದ್ರೆ ಫ್ಯಾಂಟಸಿ ಆಡಿ, ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು. ನನ್ನ ರೆಫರಲ್ ಕೋಡ್ ಹಾಕಿದ್ರೆ ನಿಮಗೆ ಜಾಸ್ತಿ ಬೋನಸ್ ಸಿಗ್ತಾ ಬರುತ್ತೆ. ನೀವಿನ್ನು ನಮ್ಮ ಕನ್ನಡ ಫ್ಯಾಂಟಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆ ಹೊಡೆದ್ರೆ ನಿಮಗೆ ಫಾಸ್ಟೆಸ್ಟ್ ಇನ್ಫಾರ್ಮೇಷನ್